ಸ್ವಾಗತ, ನಾನು ಸುಪ್ರಿಯಾ. ಇದೀಗ ಹೆಡ್ಲೈನ್ಸ್. ನರೇಗಾ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಿ, ಶಿವಶಂಕರ ರೆಡ್ಡಿ ಹೇಳಿಕೆ, ಶೀಘ್ರದಲ್ಲಿ ಬೆಳೆ ಪರಿಹಾರ ವಿತರಣೆ ಕ್ರಮ. ಹದಗೆಟ್ಟೆ ರಸ್ತೆಯನ್ನು ದುರಸ್ತಿಪಡಿಸಲು ಸಾರ್ವಜನಿಕರ ಒತ್ತಾಯ. ಉತ್ತರ ಕರ್ನಾಟಕ ಭಾಗದ ರೈತರ ಗೋಳು ಕೇಳುವವರಿಲ್ಲ. ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಅಂಬೇಡ್ಕರ್ ಪರಿನಿರ್ವಾಣ ದಿನದ ಕಾರ್ಯಕ್ರಮದ ಭಿತ್ತಿಪತ್ರ ಬಿಡುಗಡೆ. ಬಾವಿಗೆ ಸುಸಜ್ಜಿತವಾದ ಜಾಲರಿ ಮತ್ತು ಕಡಗ ಹಾಕುವ ಕುರಿತು ಸಾರ್ವಜನಿಕರ ಮನವಿ. ನ್ಯೂ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಾಚೇಣ ಗ್ರಾಮದಲ್ಲಿ ತೈಲದ ದೀಪದಲ್ಲಿ ಓಂಕಾರ ಚಿತ್ತಾರ. ಆಶಾ ಫೌಂಡೇಶನ್, ಮಂಚನಾ ಬೆಲೆ ಹಾಗೂ ಯುವಶಕ್ತಿ ಸೇವಾ ಫೌಂಡೇಶನ್ ಬೆಂಗಳೂರು ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ಗತಿಕರಿಗೆ ಕಂಬಳಿ ವಿತರಣಾ ಕಾರ್ಯಕ್ರಮ. ಅಥಣಿಯಲ್ಲಿ ಶ್ವಾಸಗುರು ವಚನಾನಂದ ಮಹಾಸ್ವಾಮಿಗಳವರಿಂದ ಯೋಗ ಉತ್ಸವಕ್ಕೆ ಚಾಲನೆ. ಮಳೆ ಅಭಾವದಿಂದ ಬರಗಾಲಕ್ಕೆ ತುತ್ತಾಗಿರುವ ಪ್ರದೇಶಗಳಲ್ಲಿ ನಿರುದ್ಯೋಗ ಸೃಷ್ಟಿಯಾಗಬಾರದೆಂಬ ದೃಷ್ಟಿಯಿಂದ ನರೇಗಾ ಯೋಜನೆಯನ್ನು ಜಾರಿಗೆ ತಂದಿದ್ದು, ಈ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕೃಷಿ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ತಿಳಿಸಿದ್ದಾರೆ. ಮಳೆ ಅಭಾವದಿಂದ ಬರಗಾಲಕ್ಕೆ ತುತ್ತಾಗಿರುವ ಪ್ರದೇಶಗಳಲ್ಲಿ ನಿರುದ್ಯೋಗ ಸೃಷ್ಟಿಯಾಗಬಾರದೆಂಬ ದೃಷ್ಟಿಯಿಂದ ನರೇಗಾ ಯೋಜನೆಯನ್ನು ಜಾರಿಗೆ ತಂದಿದ್ದು, ಈ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಕೃಷಿ ಸಚಿವ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಎನ್ಎಚ್ ಶಿವಶಂಕರ ರೆಡ್ಡಿ ತಿಳಿಸಿದ್ದಾರೆ. ಗುಡಿಬಂಡೆ ತಾಲೂಕಿನ ಸೋಮೇನಹಳ್ಳಿ ವ್ಯಾಪ್ತಿಯಲ್ಲಿ ನರೇಗಾ ಕಾಮಗಾರಿ ಹಾಗೂ ಹಾನಿಯಾದ ಬೆಳೆಗಳ ಕ್ಷೇತ್ರಗಳಿಗೆ ಭೇಟಿ ನೀಡಿ ಮಾತನಾಡಿದ ಅವರು, ಜಿಲ್ಲೆಯಾದ್ಯಂತ ಮಳೆ ಅಭಾವದಿಂದ ಬರಗಾಲಕ್ಕೆ ತುತ್ತಾಗಿದ್ದು, ರೈತರು ಬೆಳೆದ ಬೆಳೆ ಕೈಗೆ ಸಿಗದೆ ನಷ್ಟ ಅನುಭವಿಸುತ್ತಿದ್ದಾರೆ. ಅನೇಕರು ಕೂಲಿ ಇಲ್ಲದೆ ದಿನನಿತ್ಯದ ಖರ್ಚುಗಳಿಗಾಗಿ ಪರದಾಡುವಂತಾಗಿದೆ. ಇದನ್ನು ಮನಗಂಡ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನರೇಗಾ ಯೋಜನೆಯ ಮೂಲಕ ಅನೇಕ ಕಾಮಗಾರಿಗಳನ್ನು ಮಾಡಿಸಿಕೊಳ್ಳಲು ಅನುವು ಮಾಡಿಕೊಟ್ಟಿದೆ. ಈ ಯೋಜನೆಯ ಅನುಷ್ಠಾನಕ್ಕೆ ಅನುದಾನದ ಮಿತಿ ಇಲ್ಲ, ಎಷ್ಟು ಬೇಕಾದರೂ ಕಾಮಗಾರಿಯನ್ನು ಮಾಡಿಸಿಕೊಳ್ಳಬಹುದು. ಅಧಿಕಾರಿಗಳು ಈ ಕಾರ್ಯಕ್ರಮವನ್ನು ಪಂಚಾಯಿತಿ ಮಟ್ಟದಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸಬೇಕಾಗಿದೆ. ಪ್ರತಿ ಪಂಚಾಯಿತಿಯಲ್ಲೂ ಗೋಕುಂಟೆ, ಎರೆಹುಳು ಘಟಕ ಸೇರಿದಂತೆ ಇನ್ನೂ ಅನೇಕ ಕಾಮಗಾರಿಗಳನ್ನು ರೈತರು ಕೈಗೊಳ್ಳಬಹುದಾಗಿದೆ. ಅಧಿಕಾರಿಗಳು ನರೇಗಾ ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಹೆಚ್ಚು ಒತ್ತು ನೀಡಬೇಕು. ಈ ನಿಟ್ಟಿನಲ್ಲಿ ನರೇಗಾ ಯೋಜನೆಯಲ್ಲಿ ಕಾಮಗಾರಿಗಳನ್ನು ವೀಕ್ಷಿಸಲು ಬಂದಿದ್ದು, ನರೇಗಾ ಯೋಜನೆಯ ಯಶಸ್ಸಿಗೆ ಸರ್ಕಾರ ಹಾಗೂ ಅಧಿಕಾರಿಗಳ ಜೊತೆ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಸಹಕಾರ ನೀಡಬೇಕು ಎಂದರು. ಗಳಲ್ಲಿ ಬರಗಾಲ ಮತ್ತು ಬೆಳೆ ವಿಫಲ ಆಗಿರ್ತಕ್ಕಂಥದ್ದು ವರ್ಷ ಭಾಳ ಆತಂಕಕಾರಿ ಅಂತ ವಿಚಾರ. ಹಾಗಾಗಿ ಎಲ್ಲೆಲ್ಲಿ ಮಳೆ ಚೆನ್ನಾಗಾಗಿಲ್ಲ, ಬೆಳೆ ನಷ್ಟ ಆಗಿದೆ, ಅಲ್ಲಿ ಹೆಚ್ಚು ನಮ್ಮ ಬಡವರಿಗೆ ಕೂಲಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತೇಳಿ ನರೇಗಾ ಯೋಜನೆಯಲ್ಲಿ ಇವತ್ತು ಕಾಮಗಾರಿಗಳನ್ನು ಚಾಲನೆ ಮಾಡ್ತಕ್ಕಂಥದ್ದು ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿಂದ ಕೂಡ ಪ್ರಾರಂಭ ಮಾಡಿದ್ದೀವಿ. ಮತ್ತು ಹೆಚ್ಚು ಒತ್ತು ಕೊಡಬೇಕು, ಬಡವರಿಗೆ ಕೆಲಸ ಸಿಗಬೇಕು, ಕೂಲಿ ಸಿಗಬೇಕು. ಪಂಚಾಯತಿ ವ್ಯಾಪ್ತಿಯಲ್ಲಿ ಯೋಜನೆ ಮಾಡಿದ್ದೀವಿ, 15,85,000 ಪೇಮೆಂಟ್ ಆಗೋಗಿದೆ.
ಈಗ ಪೇಮೆಂಟ್ ನರೇಗಾದು ಸಾಮಗ್ರಿ ಬಿಲ್ಲುಗಳು ಸ್ವಲ್ಪ ತಡ ಆಗ್ತಾ ಇದೆ. ಅದು ಸಾಮಗ್ರಿ ಬಿಲ್ಲು ನಾವು ಎಮ್ ಎಸ್ ಮಾಡಿದ್ದೀವಿ, ಬರೋದು ನಮಗೆ 3 ಲಕ್ಷ ಚಿಲ್ಲರೆ ಇದೆ. ಇನ್ನು ಉಳಿದಂತೆ ಕೂಲಿ ಕಾರ್ಮಿಕರಿಗೆ ಎಲ್ಲ ಹಣ ಪಾವತಿ ಆಗಿದೆ. ಈಗಾಗಲೇ ನಮ್ಮ ಕಮ್ಮಡಿಕೆ ಕೆರೆಯಲ್ಲಿ ಉಳೆತ್ತು ಕಾಮಗಾರಿ 3 ಲಕ್ಷದ್ದು ಅಂದಾಜು ಮೊತ್ತ, 2,75,000 ಪೇಮೆಂಟ್ ಆಗಿದೆ. ಅದೇ ರೀತಿ ಸೋಮೇನಹಳ್ಳಿ ಕೆರೆಯಲ್ಲಿ ಉಳೆತ್ತು ಕಾಮಗಾರಿಯಲ್ಲಿ ಅದು ಸಹ 1 ಲಕ್ಷ ಅಂದಾಜು ಮೊತ್ತ, ಅದರಲ್ಲಿ 75,000 ಆಗಿದೆ. ಕೆಲವು ಕಡೆ ಕೆಲವು ಬೆಳೆಗಳಿಗೆ ಮಾತ್ರ ಇನ್ಶೂರೆನ್ಸ್ ಬರ್ತದೆ, ಡಿಕ್ಲೇರ್ಡ್ ಏರಿಯಾಸ್ ಬರುತ್ತೆ, ಬೇರೆ ಬೆಳೆ ನಷ್ಟ ಆಗಿದ್ರೆ ಅದಕ್ಕೆ ಬರೋದಿಲ್ಲ. ಇದರಲ್ಲಿ ಕೇಂದ್ರ ಸರ್ಕಾರದ ನೀತಿ ನಿಯಮಗಳಲ್ಲಿ ಸ್ವಲ್ಪ ಬದಲಾವಣೆ ಆಗಬೇಕು, ಮತ್ತು ಇದೆಲ್ಲ ಕೂಡ ಕೇಂದ್ರ ಸರ್ಕಾರದ ಯೋಜನೆ ಆಗಿದೆ, ಕಾರ್ಯಕ್ರಮ ಆಗಿರೋದ್ರಿಂದ ನಾವು ಬದಲಾವಣೆ ಮಾಡೋಕ್ಕಾಗಲ್ಲ. ಈಗಾಗಲೇ ವಿಚಾರ ಮಾಡ್ತಾ ಇದ್ದೀವಿ, ನಾವೇ ಒಂದು ಇನ್ಶೂರೆನ್ಸ್ ಪಾಲಿಸಿ ತರಲಿಕ್ಕೆ ಸಾಧ್ಯ ಇದೆಯಾ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದು ಕೂಡ ನಾವು ವಿಚಾರ ಮಾಡ್ತಾ ಇದ್ದೀವಿ. ಗುಡಿಬಂಡೆಯ ಬೀಚನಹಳ್ಳಿ ಕ್ರಾಸ್ನಿಂದ ಪೆಮ್ಮನಹಳ್ಳಿ ಮೂಲಕ ಸೋಮನಹಳ್ಳಿ ಹೋಗುವ ರಸ್ತೆ ತುಂಬಾ ಹದಗೆಟ್ಟಿದ್ದು, ದುರಸ್ತಿ ಪಡಿಸುವಂತೆ ಪೆಮ್ಮನಹಳ್ಳಿ, ಮಲ್ಲನಹಳ್ಳಿ ಮತ್ತು ಸೋಮೇನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಬೀಚಗನಹಳ್ಳಿ ಕ್ರಾಸ್ನಿಂದ ಪೆಮ್ಮನಹಳ್ಳಿ ಮೂಲಕ ಸೋಮೇನಹಳ್ಳಿಗೆ ಹೋಗುವ ರಸ್ತೆ ತುಂಬಾ ಹದಗೆಟ್ಟಿದ್ದು, ದುರಸ್ತಿ ಪಡಿಸುವಂತೆ ಪೆಮ್ಮನಹಳ್ಳಿ, ಮಲ್ಲೇನಹಳ್ಳಿ, ಸೋಮೇನಹಳ್ಳಿ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಹೆಚ್ಚು ಭಾರವನ್ನು ಹೊತ್ತಿರುವ ಲಾರಿಗಳ ಓಡಾಟದಿಂದ ರಸ್ತೆಯುದ್ದಕ್ಕೂ ಸುಮಾರು 2 ಅಡಿಗಳಷ್ಟು ಗುಣಿಗಳು ಬಿದ್ದಿವೆ. ರಸ್ತೆಯಲ್ಲಿ ಜಲ್ಲಿ ಕಲ್ಲಿಗಳು ಮೇಲೆದ್ದು ಜನ ಓಡಾಡಲು ಆಗದಂತಹ ಪರಿಸ್ಥಿತಿ ಉಂಟಾಗಿದೆ. ದ್ವಿಚಕ್ರ ವಾಹನಗಳಲ್ಲಿ ಮಹಿಳೆಯರು ಮತ್ತು ಮಕ್ಕಳನ್ನು ವಾಹನದಲ್ಲಿ ಕರೆದುಕೊಂಡು ಬರಲು ಭಯವಾಗುತ್ತದೆ. ಈ ಮಾರ್ಗದಲ್ಲಿ ಬಸ್ಸುಗಳ ಓಡಾಟವೂ ಇಲ್ಲ. ಈ ರಸ್ತೆಯ ಪರಿಸ್ಥಿತಿಯನ್ನು ನೋಡಿ ಆಟೋ ಚಾಲಕರು ಸಹ ಬಾಡಿಗೆಗೆ ಕೂಡ ಬರುತ್ತಿಲ್ಲ. ಮಳೆಗಾಲದಲ್ಲಿ ಗುಣಿಗಳ ತುಂಬಾ ನೀರು ತುಂಬಿಕೊಂಡು ವಿರುದ್ಧ ದಿಕ್ಕಿನಲ್ಲಿ ವಾಹನಗಳು ಬಂದರೆ ರಸ್ತೆ ಬದಿಗೆ ವಾಹನಗಳು ಹೋಗಲು ಸಾಧ್ಯವಾಗುತ್ತಿಲ್ಲ. ಜನಪ್ರತಿನಿಧಿಗಳು ಮೂಲಭೂತ ಸೌಲಭ್ಯಗಳ ಕಲ್ಪಿಸುವಲ್ಲಿ ವಿಫಲರಾದರೆ ಅವರು ಇನ್ನ ಅಭಿವೃದ್ಧಿಯನ್ನು ಸಾಧಿಸುವುದಾದರೂ ಏನು ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಎನ್ನುತ್ತಾರೆ. ಹೆಚ್ಚು ಟನ್ನೇಜ್ನ ಲಾರಿಗಳ ಓಡಾಟ. ಲಾರಿಗಳಲ್ಲಿ ಅಧಿಕ ಭಾರವನ್ನು ಹೊತ್ತು ಈ ರಸ್ತೆಯಲ್ಲಿ ಓಡಾಡುವುದರಿಂದ ದಾರಿಯಲ್ಲಿ ಡಾಂಬರ್ ಜೊತೆಗೆ ಜಲ್ಲಿ ಕಲ್ಲಿಗಳು ಎದ್ದಿವೆ. ಇದರಿಂದ ವಾಹನಗಳ ಓಡಾಟ ತುಂಬಾ ಕಷ್ಟವಾಗಿದೆ. ಜಲ್ಲಿ ಕ್ರಷರ್ನಿಂದ ರೈತರ ಬೆಳೆ ಹಾನಿ. ಜಲ್ಲಿ ಕ್ರಷರ್ಗಳಲ್ಲಿ ಸಿಡಿ ಮದ್ದುಗಳನ್ನು ಬಳಸುತ್ತಿದ್ದಾರೆ. ಇದರಿಂದ ಸುತ್ತಮುತ್ತಲಿರುವ ಬೆಳೆಗಳ ಮೇಲೆ ಪೌಡರ್ ಕುಳಿತುಕೊಳ್ಳುತ್ತಿದೆ. ಇದರಿಂದ ಬೆಳೆಯೂ ಆಗುತ್ತಿಲ್ಲ. ಹುಲ್ಲನ್ನು ಜಾನುವಾರುಗಳು ಸಹ ತಿನ್ನುವುದಕ್ಕೆ ಆಗುತ್ತಿಲ್ಲವೆಂದು ಈ ಬಗ್ಗೆ ಯಾರಿಗೆ ಹೇಳಬೇಕು ಎಂದು ತಮ್ಮ ಅಳಲನ್ನು ರೈತರು ತೋಡಿಕೊಂಡಿದ್ದಾರೆ. ಮಾದಿ ಪೆಮ್ಮನಹಳ್ಳಿ, ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ. ಬೀಜಗಂಪಲ್ ಕ್ರಾಸ್ಲಿಂಕ ಸೋಮೇಪಲ್ಲೆವರೆಗೂ ರೋಡ್ ಸರ್ಲೇದು, ಗಾಡೀಲಿ ಪಾರಾಡೋದಾನಿಕೆ ತೊಂದರೆಗಾ ಉಂದೆ, ನಾನಾ ಜಲ್ಲಿ ಲೇಸಿಪೋಯಿಂದೆ. ದಾನಿಕೆ ಸಂಬಂಧಪಟ್ಟಿಂಡ ಅಧಿಕಾರಲು ದೀನ್ನಿ ವಚ್ಚಿ ಸೂಸಿ ರೆಡಿ ಸೇಪಿಯಲ್ಲ ಅನಿ ಚೆಪ್ತಾ ಅಣ್ಣ. ಇದು ಟೂ ವೀಲರ್ಲ ಫ್ಯಾಮಿಲಿಯಲ್ಲಿ ತೋಡ್ಕೊಂಡು ವಸ್ತೆ ತೊಂದರೆ ಶಾನಾ ಉಂದೆ, ದಾನಿಕೋಸರಮು ನೀರು ಗಮನಿಸಿ ದಾನ್ನಿ ರೆಡಿ ಸೇಪಿಯಲ್ಲ. ಕರ್ನಾಟಕದ ರೈತರ ಪಾಡು 6ಕ್ಕೆ ಏರದ 3ಕ್ಕೆ ಇಳಿಯದ ಬದುಕು. ಅದರಲ್ಲಿ ಉತ್ತರ ಕರ್ನಾಟಕದ ರೈತರ ಪಾಡು 7ತಿರಹದು. ಅಕಸ್ಮಾತ್ ವರುಣದೇವ ಮುನಿಸಿಕೊಂಡರೆ ಅವರ ಗತಿ ದೇವರೇ ಗತಿ. ಅವರಿಗೆ ಉಳಿಯುವುದು ಒಂದೇ ದಾರಿ, ಅದು ಆತ್ಮಹತ್ಯೆ. ಭೂಮಿ ತಾಯಿ ತನ್ನ ಒಬ್ಬೊಬ್ಬ ಮಗನನ್ನು ಕಳೆದುಕೊಳ್ಳುತ್ತಾ ಇದ್ದಾಳೆ. ಹಾಗೆ ಈ ತಾಯಿ ತನ್ನ ಇನ್ನೊಬ್ಬನ ಮಗನನ್ನು ಕಳೆದುಕೊಳ್ಳುವ ಸ್ಥಿತಿ ಬಂದೊದಗಿದೆ. ಅದಕ್ಕಿಂತ ಮುಂಚೆ ಈ ರೈತನ ಗೋಳನ್ನ ಕೇಳಿ. ವಿಜಯಪುರ ಜಿಲ್ಲೆಯ ಶಿರನಾಳ ಗ್ರಾಮದ ರೈತ ಭೀಮಣ್ಣ ಬಬಲಾದ. ಈತನದು 8 ಜನರ ಕುಟುಂಬ. ಈತನ 5 ಎಕರೆ ಜಮೀನಿನಲ್ಲಿ 6 ವರ್ಷದ ಹಿಂದೆ 2 ಎಕರೆಯಲ್ಲಿ 600 ಗಿಡ ದಾಳಿಂಬೆಯನ್ನು ನೆಟ್ಟು 6 ವರ್ಷದಿಂದ ಇಲ್ಲಿಯವರೆಗೂ 1 ಲಕ್ಷ ಆದಾಯ ಗಳಿಸುತ್ತಾನೆ. ಅದು ಆದ ನಂತರ ಉತ್ತರ ಕರ್ನಾಟಕ ವಿಜಯಪುರ ಜಿಲ್ಲೆಯಲ್ಲಿ ಬರಗಾಲದಿಂದ ನೀರು ಇರದ ಕಾರಣ ಗಿಡವನ್ನು ಬದುಕಿಸುವ ಪ್ರಯತ್ನದಿಂದ 3 ಲಕ್ಷ ಕೈ ಸಾಲ ಮಾಡಿ ಟ್ಯಾಂಕರ್ನಿಂದ ನೀರನ್ನು ಹಾಕಿ ಇಲ್ಲಿಯವರೆಗೆ ಗಿಡಗಳನ್ನು ಜೀವಂತವಾಗಿ ಇಟ್ಟಿದ್ದಾನೆ.
ಈಗ ಹಣ ಇರದೆ ಇರುವುದರಿಂದ ಗಿಡಗಳು ಬತ್ತಿ ಹೋಗುತ್ತಿವೆ. ಇನ್ನಾದರೂ ಸರ್ಕಾರದಿಂದ ನೀರಿನ ವ್ಯವಸ್ಥೆ ಕಲ್ಪಿಸಿಕೊಟ್ಟರೆ ರೈತ ನನಗೆ ಸಾಲ ಮನ್ನಾ ಬೇಡ, ನೀರಿನ ವ್ಯವಸ್ಥೆ ಕಲ್ಪಿಸಿಕೊಡಿ, ನಾನೇ ನಿಮಗೆ ಸಾಲ ನೀಡುತ್ತೇನೆ ಎನ್ನುತ್ತಿದ್ದಾನೆ. ಹೀಗೆ ಮುಂದುವರೆದರೆ ರೈತ ಬದುಕುಳಿಯುವುದು ಬಹಳ ಕಷ್ಟ. ಏನ್ರಿ ಅನ್ನದ ಈ ಪರಿಸ್ಥಿತಿ ಒಕ್ಕಲಿಗೆ ಅಂತ ತಪ್ಪಿದ ಎಲ್ಲ ದಾಳಂಬ್ರಿ ಅನ್ನದ ಎಲ್ಲ ಒಣಗಿ ಹೊಂಟವ. ಇದು 2 ಲಕ್ಷಗಟ್ಟಲೆ ಆ ಕಡೆ ಕಡೆ ಮಾಡ್ಕೊಂಡ್ರೆ ಟ್ಯಾಂಕರ್ ಹೆಚ್ಚಿಗೆ ನೀರು ಹಾಕಿದೆವು. ಯಾವ ಬ್ಯಾಂಕಿನ ಸಾಲ ಮಾಡಿದ್ರಿ? ಬ್ಯಾಂಕಿನ ಮಾಡಿದ್ರೆ ಕೈಗಾಡಿ ಮಾಡಿದ್ರು? ಕೈಗಾಡಿ ಏನಾರ ಆ ಕಡೆ ಕಡೆ ಕೈಗಾಡಿ ಮಾಡಿದ್ದಾರೆ, ಬ್ಯಾಂಕಿಂದ ಏನು ಮಾಡಿಲ್ಲ. ಹಿಂಗಾಗಿ ಏನಾರ ಏನು ಆದಿತ್ತು ಅಂತ ಒದ್ದಾಡಿದ್ರೆ ಅನ್ನದ 10-15 ಮಂದಿ ಕುಟುಂಬ. ಮತ್ತು ಅದ್ರ ಮೇಲೆ ನಮ್ಮ ಬಾಳೆ ಇದು ಹ್ಯಾಂಗೆ ಮಾಡಿದ್ರಿ ಪರಿಸ್ಥಿತಿ ಏನಾದ್ರು ನೋಡ್ರಿ ಒಕ್ಕಲಿಗೆ ಅಂದ್ರೆ ನಾ ಭೀಮಣ್ಣ ಬಬ್ಲಾದಿ. ಸರಿ ಸರ್, ಎಲ್ಲ ತೆತ್ತ ಹೋಗಿದ್ರೆ ನಮ್ಮ ಬಸ್ತಾನಿ ಮೊದಲು ನೀರಿನ ವ್ಯವಸ್ಥೆ ಒಂದು ಮಾಡಿಕೊಡ್ರಿ. ಏನು ಸಾಲ ಮನ್ನಾ ತೋದ ಏನು ಬೇಕಾಗಿರ್ರಿ? ಮೊದಲು ನೀರಿಂದ ಆಯ್ತಂದ್ರೆ ಏನು ರೀ ಉಪಜನ ಆಗ್ತೇವ್ರಿ ಸಾಹೇಬ್ರು? ಅವರು ಏನು ಜರ ಸವಲತ್ತು ಅನ್ನೋದು ಮಾಡಿರಿ ಜರ ಏನದ ಏನು. ಯಾಕಂದ್ರೆ ರೈತರ ಮೇಲೆ ನೋಡ್ರಿ, ಇಲ್ಲ ಏನು ಉಳಿದಿಲ್ಲರಿ ರೈತರಿಗಂದ. ಜನಪರ ಜನಪರ ಸರ್ಕಾರ ಐತ್ರಿ, ಎಲ್ಲದ್ರಿ ನಿಮ್ಮ ಜನಪರ ಸರ್ಕಾರ? ಏನು ಇವೆಲ್ಲ ತೆಪ್ಪಿಗದ್ರಿ ನೀರಿನ ವ್ಯವಸ್ಥೆ ಅನ್ನದ ಏನು ರೀ? ಒಂದು ರೈತಿಗೆ ಮಾಡಿದ್ರೆ ಸುಖ ಆಗ್ತದ್ರಿ, ಇಲ್ಲಾಂದ್ರೆ ಅನ್ನದ ಏನು ಮಾಡಿದ್ರಿ ಅಂತಂದ್ರಾಗ? ನಾವು ಇದನ್ನೇನು ದಾಳಂಬ್ರಿ ಇದೆ ನೆಮ್ಕೊಂಡು ಕೂತೇರಿ ಅಂತೇಳಿ ಅದೇ ರೀ ಹಿಂಗೆಲ್ಲ ವಾಣಿ ಹೊಂಟವ. ಇದೇನು ಮಾಡೋದ್ರಿ? ನಿಮ್ಮ ಹೆಸರು ರೀ? ನಮ್ಮ ಹೆಸರು ಭೀಮಣ್ಣ ಬಬ್ಲಾದಿ. ಊರು ಶಿರನಾಳ್. ಜಗಳೂರು ಪಟ್ಟಣದ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಅಂಬೇಡ್ಕರ್ ಪರಿನಿರ್ವಾಣ ದಿನದ ಕಾರ್ಯಕ್ರಮದ ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡಲಾಗಿದೆ. ಜಗಳೂರು ಪಟ್ಟಣದ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಅಂಬೇಡ್ಕರ್ ಪರಿನಿರ್ವಾಣ ದಿನದ ಕಾರ್ಯಕ್ರಮದ ಭಿತ್ತಿ ಪತ್ರವನ್ನು ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸದಸ್ಯ ಕಾರಣಕಟ್ಟೆ ಪ್ರಭು, ರಾಜ್ಯದ ವ್ಯಾಚಾರಿಕ ಚಿಂತಕ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಮೂಢನಂಬಿಕೆ ಕಂದಾಚಾರ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಮುಂದಾಗಿರುವುದು ಶ್ಲಾಘನೀಯ. ಆದುದರಿಂದ ನಾವೆಲ್ಲರೂ ಬೆಳಗಾವಿಯಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ಹಾಗೂ ಅವರ ಆಶಯಗಳನ್ನು ಮುನ್ನಡೆಸೋಣ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಜಿಲ್ಲಾ ಸಂಚಾಲಕ ಧನ್ಯಕುಮಾರ್, ಗೋಗುದ್ದು ತಿಪ್ಪೇಸ್ವಾಮಿ, ಸಿದ್ದಮನಹಳ್ಳಿ ಬಸವರಾಜ್, ಕೆಪಿ ಪಾಲಯ್ಯ, ಮಹಾಲಿಂಗಪ್ಪ, ಅನಂತ್ ಮುಂತಾದವರು ಹಾಜರಿದ್ದರು. ಕರ್ನಾಟಕ ರಾಜ್ಯದಲ್ಲಿ ವೈಚಾರಿಕಾ ಚಳುವಳಿಯನ್ನು ಪ್ರಾರಂಭ ಮಾಡಿ ಸತತ 6 ವರ್ಷಗಳಿಂದಲೂ ಏನು ರಾಜ್ಯದಲ್ಲಿರ್ತಕ್ಕಂಥ ಮೂಢನಂಬಿಕೆಯನ್ನು ಹೋಗಲಾಡಿಸ್ಬೇಕು, ಅಂಬೇಡ್ಕರ್ ಅವರು ಕಂಡಂತಹ ರಾಜ್ಯವನ್ನು ನಿರ್ಮಾಣ ಮಾಡಬೇಕನ್ನುವಂಥ ಕನಸನ್ನು ಹೊತ್ತಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಡಿಸೆಂಬರ್ 6 ಬೆಳಗಾವಿ ಜಿಲ್ಲೆಯ ಸದಾಶಿವನಗರದ ರುದ್ರಭೂಮಿಯಲ್ಲಿ ನಡೆಯುವಂತಹ ಮೌಢ್ಯ ವಿರೋಧಿ ದಿನ, ಅಂಬೇಡ್ಕರ್ ಅವರ ಮಹಾಪರಿನಿರ್ವಾಣ ದಿನದ ಅಂಗವಾಗಿ ಆಚರಣೆ ಮಾಡತಕ್ಕಂಥ ಪರಿವರ್ತನಾ ದಿನಾಚರಣೆಗೆ ರಾಜ್ಯದ ವಿವಿಧ ಮೂಲೆಗಳಿಂದ ಮಾನವ ಬಂಧುತ್ವ ವೇದಿಕೆಯ ಕಾರ್ಯಕರ್ತರು, ಬಸವ ಅಂಬೇಡ್ಕರ್ ಅವರ ಬಸವ ಅಂಬೇಡ್ಕರನ್ನ ಸ್ಮರಿಸುತ್ತಾ ಏನು ಡಿಸೆಂಬರ್ 6 ನಡೀತಕ್ಕ ಬೆಳಗಾವಿಯಲ್ಲಿ ನಡೀತಕ್ಕಂಥ ಅಂಬೇಡ್ಕರ ಪರಿನಿರ್ವಾಣ ದಿನದ ಅಂಗವಾಗಿ ಇಡೀ ರಾಜ್ಯಾದ್ಯಂತ ನಾವು ಅವತ್ತಿನ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸತಕ್ಕಂಥದ್ದು ತಮಗೆಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಏನು ಈ ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ಪ್ರತಿಯೊಂದು ಹಳ್ಳಿ ಹಳ್ಳಿಗಳಲ್ಲಿ ಮೌಢ್ಯತೆ ತುಂಬಿ ತೊಳ್ಕಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಾಯಕರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಮಾನವ ಬಂಧುತ್ವ ವೇದಿಕೆಯನ್ನ ಕಟ್ಟಿ ಈ ದೇಶದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ತೊಲಗಿಸಿ ಸಮಾನತೆಗೆ ತರುವ ನಿಟ್ಟಿನಲ್ಲಿ, ಮೌಢ್ಯತೆಯನ್ನು ತೊಲಗಿಸುವ ನಿಟ್ಟಿನಲ್ಲಿ ಅವರು ತಮ್ಮ ವೈಚಾರಿಕತೆಯನ್ನ ಈ ಸಮಾಜಕ್ಕೆ ಕೊಡತಕ್ಕಂಥ ಒಂದು ಕಾರ್ಯಕ್ರಮ ಏನಿದೆ, ಈ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಭಾಗವಹಿಸತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವೂ ಆಗಿದೆ. ಪುರಾತನ ಕಾಲದ ಒಂದು ಬಾವಿದೆ, ಇದಕ್ಕೆ ಸುಸಜ್ಜಿತವಾದ ಕಟ್ಟಡ ಆಗಲಿ, ನೀರನ್ನು ತೆಗೆದುಕೊಳ್ಳುವುದಕ್ಕೆ ಕಡಗಳು ಇಲ್ಲ. ಅದು ಎಲ್ಲಿ ಅಂತೀರಾ? ನೀವೇ ನೋಡಿ. ಹೊಳೆ ಸಿರಿಗೆರೆಯ 4 ವಾರ್ಡಿನಲ್ಲಿ ಪುರಾತನ ಕಾಲದ ಬಾವಿ ಇದೆ.
ಇದಕ್ಕೆ ಸುಸಜ್ಜಿತವಾದ ಕಟ್ಟಡ ಆಗಲಿ, ನೀರನ್ನು ತೆಗೆದುಕೊಳ್ಳುವುದಕ್ಕೆ ಕಡಗಳು ಇಲ್ಲ. ಸುಸಜ್ಜಿತವಾದ ಕಟ್ಟಡ ಹಾಗೂ ಕಡಗವನ್ನು ಹಾಕಿಕೊಳ್ಳಲಿಕ್ಕೆ ಅನೇಕ ಬಾರಿ ಈ ವಾರ್ಡಿನ ಪ್ರತಿನಿಧಿಗಳು, ವಾರ್ಡಿನ ಜನ ಸಾಮಾನ್ಯರು ಕೇಳಿಕೊಂಡಿದ್ದಾರೆ. ಹಾಗೂ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೂಡ ಮನವಿ ಪತ್ರವನ್ನು ಸಲ್ಲಿಸಿದರೂ ಕೂಡ ಯಾವುದೇ ಕ್ರಮವನ್ನು ಕೈಗೊಂಡಿರುವುದಿಲ್ಲ. ದಯಮಾಡಿ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಜೀವ ಹೋಗುವ ಮುನ್ನ ಇದಕ್ಕೆ ಶಾಶ್ವತ ಪರಿಹಾರವನ್ನು ಒದಗಿಸುವ ಕಾರ್ಯವನ್ನು ಕೈಗೊಂಡು ಜನಸಾಮಾನ್ಯರ ಕಷ್ಟಗಳಿಗೆ ಸ್ಪಂದಿಸುವ ಕಾರ್ಯವನ್ನು ಅಧಿಕಾರಿಗಳು ಕೈಗೊಳ್ಳಬೇಕಾಗಿ ಧ್ರುವ ಚಾನೆಲ್ನ ಕಳಕಳಿಯ ಮನವಿಯಾಗಿದೆ. ನನ್ನ ಹೆಸರು ರೇಣುಕಾ ಅಂತ. ನಾನು ಇವಾಗೆಲ್ಲ 19 ವರ್ಷದಿಂದ ಇಲ್ಲಿ ಏರಿಯಾದಲ್ಲಿ ಇರೋದು. ಮದುವೆಯಾಗಿ ಬಂದು ಮಕ್ಕಳೆಲ್ಲ, ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಿರ್ತಾವು ಬಾವಿ ಹತ್ರ. ಒಂದೇ ಸಮನಾಗಿ ಹೊರಗಡೆ ಇರಲ್ಲ ನಾವು. ಅವ್ರು ಆಟ ಆಡೋ ಹೊತ್ತಿನಾಗೆ ಬಾವಿ ಕಟ್ಟೆ ಮೇಲೆ ಹತ್ತಿದ್ರೆ ಆಯ್ತು, ಮೇಲೆ ಆಟ ಆಡ್ಕೊಂತ ಹೋಗಿ ಮುಂದೆ ಹೋಗಿ ಬಿದ್ದರೆ ನಾವು ಎನಿ ಟೈಮ್ ಹೊರಗಿರೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಒಂದು ಜೀವ ಉಳಿಸೋಕ್ಕೋಸ್ಕರನೇ ಅದಕ್ಕೆ ಜಾಲರಿ ಹಾಕ್ಸ್ಕೊಡ್ರಿ ಅಂತ ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಎಲ್ಲಿ ಸ್ವಲ್ಪ ಪವಿತ್ರ, ಇದು ಬಾವಿ ತುಂಬಾ ವರ್ಷದಿಂದ ಇದೆ. ಇದು ನೀರಿನ ಸಮಸ್ಯೆ ಅವಾಗಿತ್ತು, ಇವಾಗೇನಿಲ್ಲ. ಎಲ್ಲ ಮನೆಗೊಂದೊಂದು ನಲ್ಲಿ ಆಗಿದ್ದಾವೆ. ಹಾಗಂತ ಹೇಳಿ ಇದಕ್ಕೆ ಕೇರ್ಲೆಸ್ ಮಾಡಬಾರ್ದು. ಇದರಲ್ಲಿ ಒಬ್ರು ಬಿದ್ದಿದ್ದಾರೆ. ಆಮೇಲೆ ನೀರಿನ ಸಮಸ್ಯೆ, ನೀರು 2-3 ದಿನದಿಂದ ಬಿಡ್ಲಿಲ್ದಾಗ ನೀರು ಎಳೆಕ್ಕೂ ಬರ್ತಾರೆ. ಇದಕ್ಕೆ ಗಡಗ ಇಲ್ಲ. ಗಡಗ ಹಾಕೋಬೇಕು ಅಂತ ಅರ್ಜಿ ಕೊಟ್ಟು ತುಂಬಾ ವರ್ಷ ಆಯ್ತು. ನಾ ಬಂದೆ 4 ವರ್ಷ ಆಯ್ತು. 4 ವರ್ಷದಿದ್ದನು ಕೊಡ್ತಾನೆ ಇದ್ದಾರೆ. ಅಧಿಕಾರಿಗಳು ಬಂದು ಹೋಗ್ತಾ ಇದ್ದಾರೆ, ನೋಡ್ತಾರೆ, ಹೋಗ್ತಾರೆ. ಅದಕ್ಕೇನು ವ್ಯವಸ್ಥೆ ಮಾಡ್ತಾ ಇಲ್ಲ. ಅವು ಮಕ್ಕಳು ಆಡ್ತಾ ಇರ್ತವೆ. ನನ್ನ ಮಗಳು ಚಿಕ್ಕಳಿದ್ದಾಳೆ. ಹೊರಗೆ ನಾವು ಒಳಗೆ ಏನಾರ ಮಾಡ್ತಿದ್ವಿ ಅಂದ್ರೆ ಹೊರಗೆ ಬರ್ತಾಳೆ. ಅವಳು ಬಂದ್ ಕೊಟ್ಲೆ ನಾವ್ ಅದನ್ನೆಲ್ಲ ಒಳಗಿಂದೆಲ್ಲ ಬಿಟ್ಬಿಟ್ಟು ಹೊರ ನೋಡಕ್ ಬರಕು. ಏನು ಇಲ್ಲ ಭಯ, ಒಳಗ ಜನ ಇಲ್ಲೆಲ್ಲ ಎತ್ಕಂತ ಇರ್ತಾರೆ. ಆದ್ರೆ ಭಯ ಅನ್ನೋದು ಬಾವಿ ಇದೆ ಅಂತ ಅಷ್ಟೇ. ಓಡ್ ಬರ್ತೀವಿ, ಏನ್ ಮಾಡ್ತಿದ್ದಾಳೆ, ಬಾವಿ ಹತ್ರ ಹೋದ್ಲು ಏನು ಅಂತ. ಹಾಗಂತೇಳಿ ದಯವಿಟ್ಟು ಯಾರು ಇಲ್ಲಿ ಕೇರ್ಲೆಸ್ ಮಾಡಬಾರ್ದು. ಇದ್ರ ಮನೆಯವ್ರು ಒಬ್ರು ಮನೆ ಜಗಳ ಮಾಡ್ಕೊಂಡು ಬಾವಿ ಇದೆ ಹೋಗಿ ಬಿದ್ದ್ಬಿಡೋಣ ಅಂತ ಬಂದು ಬಿದ್ದ್ಬಿಟ್ಟಿದ್ರು. ಜನ ಇದ್ರು ಯಾರು ಸೇವ್ ಮಾಡಿದ್ರು. ಯಾರು ಇಲ್ದಾಗ ಆ ಥರ ಮಾಡ್ಕೊಂಡ್ರೆ ಒಂದು ಜೀವದ ದಾನಿ ಆಗಲ್ವಾ? ಪ್ಲೀಸ್ ಎಲ್ಲರೂ ದಯವಿಟ್ಟು, ನಾವು ಕೇಳ್ಕೊಂತಿದ್ದೀವಿ, ಇದಕ್ಕೊಂದು ಅರ್ಜಿ ಕೊಟ್ಟಿದ್ದಾರೆ, ಮತ್ತು ಹೇಳ್ತಿದ್ದೀವಿ, ಒಂದು ಗಡ್ಗ ಹಾಕ್ಸ್ರಿ, ಜಾಲರಿ ಹಾಕ್ಸ್ರಿ, ಇದಕ್ಕೊಂದು ವ್ಯವಸ್ಥೆ ಮಾಡ್ರಿ ಅಂತ ಕೇಳ್ಕೊಂತಿದ್ದೀವಿ. ಜಗಳೂರು ಪಟ್ಟಣದ ಗುರುಭವನದ ಆವರಣದಲ್ಲಿ ನ್ಯೂ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ಪುರುಷರು ಮತ್ತು ಮಹಿಳೆಯರ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಜಗಳೂರು ಪಟ್ಟಣದ ಗುರುಭವನದ ಆವರಣದಲ್ಲಿ ನ್ಯೂ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ಪುರುಷರು ಮತ್ತು ಮಹಿಳೆಯರ ಹೊನಲು ಬೆಳಕಿನ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಮಹಾಸ್ವಾಮಿ ಅವರು ಆಶೀರ್ವಚನ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಎಸ್ವಿ ರಾಮಚಂದ್ರ, ಇಂದಿರಾ ರಾಮಚಂದ್ರಪ್ಪ, ಅರಸೀಕೆರೆ ಕೊಟ್ರೇಶ್, ಪೊಲೀಸ್ ವರಿಷ್ಠಾಧಿಕಾರಿ ಚೇತನ್ ಆರ್, ಕೆಪಿ ಪಾಲಯ್ಯ, ಚಿಮ್ಮನಹಟ್ಟಿ ದೇವೇಂದ್ರಪ್ಪ, ವರ್ತಕರ ಸಂಘದ ಅಧ್ಯಕ್ಷ ಕಲಂದರ್ ಸೇರಿದಂತೆ ಜಿಲ್ಲಾ ಮತ್ತು ತಾಲೂಕು ಮತ್ತು ಪಟ್ಟಣ ಪಂಚಾಯತಿ ಸದಸ್ಯರು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಒಳ್ಳೆ ಬಾಂಧವ್ಯ ಬರಬೇಕಂತ ಹೇಳಿದ್ರೆ ಇಲ್ಲಿ ಸಾವಿರಾರು ಜನ ಜಾತಿ ಮತ ಧರ್ಮಗಳನ್ನ ಬಳಸು ಉಳ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ನಮ್ಮ ಶಾಸಕರಾದ ರಾಮಚಂದ್ರಪ್ಪ ಅವರು ಈಗ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ನಾನು ಚಿತ್ರದುರ್ಗದಲ್ಲಿ ಇವತ್ತೊಂದು ಮುಖ್ಯವಾಗಿರುವಂತಹ ಶ್ರೀರಾಮ ಮಂದಿರದ ಹಿಂದೂ ಸಮಾಜೋತ್ಸವ ನಡೀತಾ ಇತ್ತು 5 ಗಂಟೆಗೆ. ನಾನು ಅವ್ರಿಗೆ ಹೇಳಿದೆ, ನಿಮ್ಮ ಶ್ರೀರಾಮನ ಉತ್ಸವಕ್ಕಿಂತ ಜಗಳೂರಿನ ಶ್ರೀರಾಮ ನಮಗೆ ಕಾಯ್ತಾ ಇದ್ದಾರೆ, ಅದಕ್ಕೋಸ್ಕರ ನಾನು ಹೋಗಿರ್ಬೇಕಂತೇಳಿ ಅದನ್ನು ಬಿಟ್ಟು ಬಂದಿದ್ದೀನಿ. ಅವರ ಹೃದಯ ತುಂಬ ಮಗುವಿನಂತ ಹೃದಯ, ಅವರಲ್ಲಿ ಯಾವುದೇ ತಾರತಮ್ಯ ಇಲ್ಲ, ಯಾವುದೇ ಭೇದ ಭಾವ ಇಲ್ಲ. ಚಿತ್ರದುರ್ಗದಲ್ಲಿ ಯಾವುದೇ ಕಾರ್ಯಕ್ರಮಗಳಾದರೂ ಕೂಡ ನನ್ನ ಸಮ್ಮುಖದಲ್ಲಿ ಆದಾಗ ಅವರು ಸೋಲಲ್ಲಿ ಗೆಲ್ಲಲಿ, ಆದರೆ ಅವರು ನನ್ನ ಜೊತೆಗೆ ಇರಬೇಕಂತ ಚಿಂತನೆ ಮಾಡಿ ಅವ್ರ ಜೊತೆಗೆ ಇಟ್ಕೊಳ್ತೀನಿ ಅಂತ ಪ್ರೀತಿಪೂರ್ವಕವಾಗಿ ನಾನು ಬಂದಿದ್ದೀನಿ. ಕ್ರೀಡೋತ್ಸವಕ್ಕೆ ನನ್ನಿಂದಲೂ ಕೂಡ ತುಂಬ ಹಬ್ಬದ ವಾತಾವರಣವನ್ನು ಈ ನಿರ್ಮಾಣ ಮಾಡಿದ್ದೀರಿ. ಕಾರ್ತಿಕ ಮಾಸದ ನಿಮಿತ್ತ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಾಚ್ಯಾಣ ಗ್ರಾಮದ ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಮಹಾರಾಜರ ಕಮರಿ ಮಠದಲ್ಲಿ ಐಟಿ ಕಾಲೇಜು ವಿದ್ಯಾರ್ಥಿಗಳು ತೈಲದ ದೀಪದಲ್ಲಿ ಓಂಕಾರ ರೂಪದ ಚಿತ್ತಾರ ಬಿಡಿಸಿ ಭಕ್ತರ ಗಮನ ಸೆಳೆದಿದ್ದಾರೆ.
ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಾಚ್ಯಾಣದ ಲಿಂಗೈಕ್ಯ ಶ್ರೀ ಸಿದ್ದಲಿಂಗ ಮಹಾರಾಜರ ಕಮರಿ ಮಠದಲ್ಲಿ ಇಲ್ಲಿನ ಶ್ರೀ ಸಂಘಬಸವೇಶ್ವರ ಐಟಿಐ ಕಾಲೇಜು ವಿದ್ಯಾರ್ಥಿಗಳು ಕಾರ್ತಿಕ ಮಾಸದ ನಿಮಿತ್ತ ರಾತ್ರಿ ತೈಲದ ದೀಪದಲ್ಲಿ ಓಂಕಾರ ರೂಪದ ಚಿತ್ತಾರ ಬಿಡಿಸಿ ಭಕ್ತರ ಗಮನ ಸೆಳೆದರು. ನಿತ್ಯ ಮಠದಲ್ಲಿ ಪೂಜೆ ಪ್ರಾರ್ಥನೆ ಸಲ್ಲಿಸಿ ವಿದ್ಯಾಭ್ಯಾಸದಲ್ಲಿ ತೊಡಗುವ ವಿದ್ಯಾರ್ಥಿಗಳು ಮಠದ ಸಂಪ್ರದಾಯದಂತೆ ಜರುಗಿದ ಕಾರ್ತಿಕ ಮಾಸದ ದೀಪೋತ್ಸವದಲ್ಲಿ ಪಾಲ್ಗೊಂಡು ಈ ಬಾರಿ ಓಂಕಾರದ ರೂಪದ ದೀಪಾಲಂಕಾರ ಮಾಡಿ ಭಕ್ತಿ ನಮನ ಸ್ಪಾಲಿಸಿದ ನೋಟ ನೋಡುಗರಲ್ಲಿ ಭಕ್ತಿ ಭಾವ ಮೂಡಿಸಿದೆ. ಇದಲ್ಲದೆ ಮಠದಲ್ಲಿ ದೀಪೋತ್ಸವದ ವೇಳೆ ಮೊಳಗಿದ ಗಂಟೆಗಳ ನಿನಾದ ತಾಳಬದ್ಧವಾದ ನಗರಿಯ ಜೇಂಕಾರವು ಮಠಕ್ಕೆ ಬಂದ ಭಕ್ತರನ್ನು ಭಕ್ತಿ ಲೋಕದಲ್ಲಿ ಮಿಂದೆಳುವಂತೆ ಮಾಡಿದ್ದು ಇಲ್ಲಿನ ವಿಶೇಷ. ಈ ಕಾರ್ತಿಕ ಮಾಸದ ಪ್ರಯುಕ್ತ ಸ್ಥಳೀಯ ಮತ್ತು ಸುತ್ತಲ ಗ್ರಾಮದ ಹಲವು ಭಕ್ತರು ನಿತ್ಯ ಸಂಜೆ ತಮ್ಮ ಮನೆಯಿಂದ ತೈಲವನ್ನು ತಂದು ದೀಪ ಬೆಳಗಿ ಮಠದ ಒಳ ಆವರಣವನ್ನು ಶೃಂಗಾರಗೊಳಿಸಿ ಸಂಭ್ರಮಿಸುತ್ತಿದ್ದಾರೆ. ಸಹಜವಾಗಿ ಮಠದ ದರ್ಶನಕ್ಕೆ ಬಂದ ನಾನಾ ಭಾಗದ ಭಕ್ತರಲ್ಲೂ ನೂರಾರು ದೀಪಾಲಂಕಾರದ ಸುಂದರ ನೋಟ ಕಣ್ಮನ ಸೆಳೆಯುವಂತಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಆಶಾ ಫೌಂಡೇಶನ್ ಮಂಚರ ಬೆಲೆ ಹಾಗೂ ಯುವಶಕ್ತಿ ಸೇವಾ ಫೌಂಡೇಶನ್ ಬೆಂಗಳೂರು ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ಗತಿಕರಿಗೆ ಕಂಬಳಿ ನೀಡುವ ಸಣ್ಣದಾದ ಪುಟ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಬಳ್ಳಾಪುರ ಜಿಲ್ಲೆ ಆಶಾ ಫೌಂಡೇಶನ್ ಮಂಚನ ಬೆಲೆ ಹಾಗೂ ಯುವಶಕ್ತಿ ಸೇವಾ ಫೌಂಡೇಶನ್ ಬೆಂಗಳೂರು ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ಗತಿಕರಿಗೆ ಕಂಬಳಿಯನ್ನು ನೀಡುವ ಸಣ್ಣದಾದ ಪುಟ್ಟ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ರಕ್ತದಾನಗಳ ಸೇವಕ ಅಪ್ಪು ಹೊನ್ನಪ್ಪ, ಸಮಾಜ ಸೇವಕ ಉದಯ್ ಕುಮಾರ್, ಆಶಾ ಫೌಂಡೇಶನ್ ನಿರ್ದೇಶಕರಾದ ನವೀನ್ ಕುಮಾರ್, ಸ್ವಯಂ ಸೇವಕರಾದ ಮೂರ್ತಿ, ಸಿದ್ದು, ನವೀನ್, ಆನಂದ್ ಪಾಲ್ಗೊಂಡಿದ್ದರು. ಸರಿ ಸುಮಾರು ರಾತ್ರಿ 11:20 ಸೇವೆಯನ್ನು ಸಲ್ಲಿಸಿದ್ದಾರೆ. ಇವರಿಗೆ ಆಶಾ ಫೌಂಡೇಶನ್ ಸಂಸ್ಥೆ ಶುಭ ಹಾರೈಸಿದೆ. ಆಶಾ ಫೌಂಡೇಶನ್ ಸಂಸ್ಥಾಪಕ ಕಾರ್ಯದರ್ಶಿ ಆಶಾ ಮಂಚನ ಬೆಲೆ ಮಾತನಾಡಿ, ಜನಸೇವೆ ಜನಾರ್ದನ ಸೇವೆ, ಅನಾಥರೆಂದರೆ ನಿರ್ಗತಿಕರ ಆಶಾಕಿರಣ ಸೇವೆಯನ್ನು ಸಲ್ಲಿಸುವ ಕಾರ್ಯವನ್ನು ಇದೇ ರೀತಿ ಮಾಡುತ್ತಾ ಬಂದರೆ ಮನೆ ಮನೆ ಮಾತಾಗುವ ನಮ್ಮ ಸಂಸ್ಥೆ ಒಂದು ಉನ್ನತ ಮಟ್ಟಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಎಂದು ಮಾಧ್ಯಮ ಹಾಗೂ ಪತ್ರಕರ್ತರೊಂದಿಗೆ ತಿಳಿಸಿದ್ದಾರೆ. ಭಾನುವಾರದಿಂದ ಶ್ವಾಸಗುರು ವಚನಾನಂದ ಮಹಾಸ್ವಾಮಿಗಳವರಿಂದ ಯೋಗ ಉತ್ಸವ ಪ್ರಾರಂಭವಾಗಿದೆ. ಭಾನುವಾರದಿಂದ ಅಥಣಿಯಲ್ಲಿ ಶ್ವಾಸಗುರು ವಚನಾನಂದ ಮಹಾಸ್ವಾಮಿಗಳವರಿಂದ ಯೋಗ ಉತ್ಸವ ಪ್ರಾರಂಭವಾಗಿದೆ. ಸ್ವಸ್ಥ ಶರೀರಕ್ಕೆ ಸರ್ವರು ಈ ಶಿಬಿರದ ಲಾಭ ಪಡೆಯಲು ಈ ಮೂಲಕ ಕೋರಿದೆ. 1/12/2018 6/12/2018 ಪ್ರತಿದಿನ ಮುಂಜಾನೆ 6 ದಿನಗಳವರೆಗೆ ಮಾತ್ರ ಬೆಳಿಗ್ಗೆ 5:45-7:30 ಯೋಗ ಶಿಬಿರವನ್ನು ನಡೆಸಲಾಗುವುದು. ಇದೇ ಸಂದರ್ಭದಲ್ಲಿ ಸಸಿಗೆ ನೀರು ಹಾಕುವ ಮೂಲಕ ಯೋಗ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಶ್ವಾಸಗುರು ವಚನಾನಂದ ಮಹಾಸ್ವಾಮಿಗಳು, ಶಿವಪುತ್ರ ಯಾದವಾಡ ಅರವಿಂದ ದೇಶಪಾಂಡೆ, ಶಿವಗೌಡ ಜಾಧವ್, ಸದಾಶಿವ ಚಿಕ್ಕಟ್ಟಿ, ಎಸ್ಕೆ ಹೊಳಪ್ಪ ಅಧ್ಯಕ್ಷರು, ಪತಂಜಲಿ ಯೋಗಪೀಠ ಅಥಣಿ ತಾಲೂಕಿನ ಸಾರ್ವಜನಿಕರು ಅನೇಕರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ನರೇಗಾ ಯೋಜನೆಯನ್ನು ಸದ್ಬಳಕೆ ಮಾಡಿಕೊಳ್ಳಿ, ಶಿವಶಂಕರ ರೆಡ್ಡಿ ಹೇಳಿಕೆ, ಶೀಘ್ರದಲ್ಲಿ ಬೆಳೆ ಪರಿಹಾರ ವಿತರಣೆ ಕ್ರಮ. ಹದಗೆಟ್ಟೆ ರಸ್ತೆಯನ್ನು ದುರಸ್ತಿಪಡಿಸಲು ಸಾರ್ವಜನಿಕರ ಒತ್ತಾಯ. ಉತ್ತರ ಕರ್ನಾಟಕ
ಕರ್ನಾಟಕ ಭಾಗದ ರೈತರ ಗೋಳು ಕೇಳುವವರಿಲ್ಲ. ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಅಂಬೇಡ್ಕರ್ ಪರಿನಿರ್ವಾಣ ದಿನದ ಕಾರ್ಯಕ್ರಮದ ಭಿತ್ತಿ ಪತ್ರ ಬಿಡುಗಡೆ. ಬಾವಿಗೆ ಸುಸಜ್ಜಿತವಾದ ಜಾಲರಿ ಮತ್ತು ಕಡಗ ಹಾಕುವ ಕುರಿತು ಸಾರ್ವಜನಿಕರ ಮನವಿ. ನ್ಯೂ ಕಬಡ್ಡಿ ಫೆಡರೇಷನ್ ಆಫ್ ಇಂಡಿಯಾ ಕರ್ನಾಟಕ ಕಬಡ್ಡಿ ಅಸೋಸಿಯೇಷನ್ ವತಿಯಿಂದ ರಾಜ್ಯ ಮಟ್ಟದ ಮ್ಯಾಟ್ ಕಬಡ್ಡಿ ಪಂದ್ಯಾವಳಿ. ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಾಚ್ಯಾಣ ಗ್ರಾಮದಲ್ಲಿ ತೈಲದ ದೀಪದಲ್ಲಿ ಓಂಕಾರ ಚಿತ್ತಾರ. ಆಶಾ ಫೌಂಡೇಶನ್, ಮಂಚನಾ ಬೆಲೆ ಹಾಗೂ ಯುವಶಕ್ತಿ ಸೇವಾ ಫೌಂಡೇಶನ್ ಬೆಂಗಳೂರು ಸಂಸ್ಥೆಗಳ ಸಹಯೋಗದೊಂದಿಗೆ ನಿರ್ಗತಿಕರಿಗೆ ಕಂಬಳಿ ವಿತರಣಾ ಕಾರ್ಯಕ್ರಮ. ಅಥಣಿಯಲ್ಲಿ ಶ್ವಾಸಗುರು ವಚನಾನಂದ ಮಹಾಸ್ವಾಮಿಗಳವರಿಂದ ಯೋಗ ಉತ್ಸವಕ್ಕೆ ಚಾಲನೆ. ಇದಿಷ್ಟು ಈ ಪರಕಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಧ್ರುವ ನ್ಯೂಸ್. ಇದು ನಿಮ್ಮ ಧ್ವನಿ.